हाय फ्रेंड्स, वैविध्य चानल के मतलू आत्मीय स्वागत। इवत्तु नानु खर्जूर पायसदे बंदिदेने। हेल्थिगू कूड़ा तुम्बा ओळ्ळेदु हागू 10 निमिषदल्ली फटाफट माडुवंत ओंदु रेसिपी। तिन्नोदक्कू तुम्बा चेन्नागिर्तदे हागू माडोदु कूड़ा ईजी। बन्नी इदन्न माडोदु हेगे अंत नोडोण। नानोंदु प्यान अन्नु तगोंडु ओंदु चमच ತುಪ್ಪವನ್ನ ಹಾಕೊಳ್ತಾ ಇದ್ದೇನೆ। ತುಪ್ಪದಲ್ಲಿ ನಾವು ಬಾದಾಮಿ ಹಾಗೂ ಗೋಡಂಬಿಯನ್ನ ಫ್ರೈ ಮಾಡ್ಕೊಳ್ಳೋಣ। ಖರ್ಜೂರ ಇದು ಸಂಪೂರ್ಣ ಆರೋಗ್ಯಕ್ಕೆ ತುಂಬಾ ಒಳ್ಳೆದು। ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಒಂದು ಸಂಪೂರ್ಣ ಆಹಾರ ಅಂತ ಹೇಳಬಹುದು। ಹಾಗೆ ಡ್ರೈ ಫ್ರೂಟ್ಸ್ ಅನ್ನು ಸೇರಿಸಿ ಮಾಡೋದ್ರಿಂದ ಪಾಯಸ ಕೂಡ ತುಂಬಾ ಚೆನ್ನಾಗಿರುತ್ತದೆ। ನಾನು ಖರ್ಜೂರದ ಬೀಜವನ್ನೆಲ್ಲ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ। ಇದನ್ನ ತುಪ್ಪದಲ್ಲಿ ಹುರಿದು ನಾವು ಪಾಯಸ ಮಾಡೋದ್ರಿಂದ ಪಾಯಸದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತದೆ। ಹಾಗೆ ನಾವು ಖರ್ಜೂರದ ಬಗ್ಗೆ ಹೇಳೋದಾದ್ರೆ ಇದು ಬೋನ್ ಹೆಲ್ತಿಗೂ ಕೂಡ ಒಳ್ಳೆಯದು, ಬ್ರೈನ್ ಹೆಲ್ತಿಗೂ ಕೂಡ ಒಳ್ಳೆಯದು, ಹಾಗೂ ಹಾರ್ಟ್ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು। ಅಲ್ಜೀಮರ್ಸ್ ಕಾಯಿಲೆಯನ್ನು ಗುಣ ಮಾಡುವಂತ ಒಂದು ಒಳ್ಳೆ ಗುಣ ಕೂಡ ಖರ್ಜೂರದಲ್ಲಿದೆ। ಇದನ್ನ ನಾವು ಈಗ ಹುರಿದಾಯಿತು, ಹುರಿದು ನಾವು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ। ಹಾಗೆ ಒಂದು ಮಿಕ್ಸಿ ಜಾರ್ ಅನ್ನು ತಗೊಂಡು ಡ್ರೈ ಫ್ರೂಟ್ಸ್ ಮತ್ತೆ ಡೇಟ್ಸ್ ಅನ್ನು ಹಾಕೊಂಡಿದ್ದೇನೆ। ಜೊತೆಗೆ 2 ಸ್ಪೂನ್ ಬೆಲ್ಲವನ್ನು ಹಾಕೊಳ್ತಾ ಇದ್ದೇನೆ। ಖರ್ಜೂರ ಸಿಹಿ ಇದ್ದರೂ ಕೂಡ ನಾವು ಕಾಯಿ ಹಾಲು ಡ್ರೈ ಫ್ರೂಟ್ಸ್ ಅನ್ನೆಲ್ಲ ಹಾಕೋದ್ರಿಂದ ಬೆಲ್ಲವನ್ನು ಹಾಕಿದ್ರೆ ಚೆನ್ನಾಗಿರ್ತದೆ। ಹಾಗೆ ಇದನ್ನ ಮಿಕ್ಸಿಯಲ್ಲಿ ನಾವು ಪೇಸ್ಟ್ ಮಾಡ್ಕೊಳ್ಳೋಣ। ಇದಕ್ಕೆ ನಾನು ಸ್ವಲ್ಪ ಕಾಯಿ ಹಾಲನ್ನ ಸೇರಿಸ್ತಾ ಇದ್ದೇನೆ। ಫ್ರೆಶ್ ತೆಂಗಿನಕಾಯಿಯನ್ನ ತುರಿದುಕೊಂಡು ನಾನು ಮಿಕ್ಸಿಯಲ್ಲಿ ಹಾಕಿ ಅದರ ಹಾಲನ್ನ ತೆಗೆದಿಟ್ಕೊಂಡಿದ್ದೇನೆ। ಅದನ್ನ ಡ್ರೈ ಫ್ರೂಟ್ಸ್ ಗೆ ಡೇಟ್ಸ್ ಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ। ಈಗ ಇದು ಪೇಸ್ಟ್ ಮಾಡ್ಕೊಂಡು ಆಗಿದೆ। ಹಾಗೆ ನನ್ನ ಚಾನೆಲ್ ಅನ್ನು ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ। ನಾನು ಮತ್ತೊಮ್ಮೆ ಪ್ಯಾನ್ ಅನ್ನು ತಗೊಂಡು 1 ಚಮಚ ತುಪ್ಪವನ್ನು ಹಾಕೊಳ್ತಾ ಇದ್ದೇನೆ। ಅದಕ್ಕೆ ನಾನು ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ। ಇವುಗಳನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ನಾವು ಪಾಯಸ ಮಾಡುವಾಗ ಅದಕ್ಕೆ ಸೇರಿಸಲಿಕ್ಕೆ ಬೇಕಾಗ್ತದೆ। ಹಾಗೆ ಇದರ ಜೊತೆ ನಾನು ಖರ್ಜೂರವನ್ನು ಕೂಡ ಸಣ್ಣದಾಗಿ ಹೆಚ್ಚಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ। ನಾವು ಅರೆದಿಟ್ಕೊಂಡಿರುವ ಪೇಸ್ಟನ್ನು ಹಾಕಿ ಈಗ ಹಾಗೂ ಸ್ವಲ್ಪ ನೀರನ್ನು ಹಾಕಿ ಕುದಿಸೋಣ। ಹಾಗೆ ನಾವು ಡೇಟ್ಸನ್ನು ಸ್ವಲ್ಪ ರೋಸ್ಟ್ ಮಾಡಿ ಹಾಕೋದ್ರಿಂದ ಪಾಯಸ ತಿನ್ನುವಾಗ ಕ್ರಂಚಿಯಾಗಿ ಬಾಯಲ್ಲಿ ಸಿಕ್ಕಿ ತುಂಬ ಚೆನ್ನಾಗಿರ್ತದೆ। ಜೊತೆಗೆ 1/2 ಚಮಚ ಏಲಕ್ಕಿ ಪೌಡರನ್ನು ಕೂಡ ಹಾಕ್ತಾ ಇದ್ದೇನೆ। ಇವುಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು 5 ನಿಮಿಷ ಕುದಿಸಬೇಕಾಗ್ತದೆ। ಇದರ ಜೊತೆಗೆ ನಾನು ಮಾಡಿಟ್ಕೊಂಡಿರುವಂತಹ ಕಾಯಿ ಹಾಲನ್ನು ಮತ್ತೆ ಸೇರಿಸ್ತಾ ಇದ್ದೇನೆ। ಮಿಕ್ಸರಲ್ಲಿ ಪೇಸ್ಟ್ ಮಾಡುವಾಗ ಸ್ವಲ್ಪ ಸೇರಿಸ್ಕೊಂಡಿದ್ದೆ, ಉಳಿದಿದ್ದನ್ನು ಈಗ ಸೇರಿಸ್ತಾ ಇದ್ದೇನೆ। ಕಾಯಿ ಹಾಲು ನಿಮಗೆ ಸೇರೋದಿಲ್ಲ ಅಂತಂದರೆ ನೀವು ಸಾದಾ ಹಾಲನ್ನು ಕೂಡ ಹಾಕ್ಕೊಳ್ಬೋದು। ಹಾಗೆ ರೋಸ್ಟ್ ಮಾಡಿಟ್ಕೊಂಡಂಥ ದ್ರಾಕ್ಷಿ, ಗೋಡಂಬಿ ಹಾಗೂ ಖರ್ಜೂರವನ್ನು ಹಾಕ್ತಾ ಇದ್ದೇನೆ। ಇದನ್ನು ಈಗ ಚೆನ್ನಾಗಿ ಕುದಿಸ್ಲಿಕ್ಕೆ ಇಡಬೇಕು। ನಾನು ಖರ್ಜೂರದ ಬರ್ಫಿಯನ್ನು ಕೂಡ ಮಾಡಿದ್ದೆ, ಅದು ಕೂಡ ತುಂಬ ಚೆನ್ನಾಗಾಗ್ತದೆ। ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಹಾಕ್ತೇನೆ, ಬೇಕಿದ್ದರೆ ನೋಡ್ಕೊಳ್ಬೋದು. ಈಗ ಇದು ಕುದಿತಾ ಇದೆ, ಖರ್ಜೂರದ ಪಾಯಸ ರೆಡಿ ಆಯಿತು. ನೋಡಿದ್ರ ಫ್ರೆಂಡ್ಸ್ ಎಷ್ಟು ಬೇಗ 10 ನಿಮಿಷದಲ್ಲಿ ಸ್ವೀಟನ್ನು ಮಾಡ್ಬೋದು. ಆರೋಗ್ಯಕರವಾದ ಸ್ವೀಟು, ತಿನ್ನೋದಕ್ಕೂ ತುಂಬ ಚೆನ್ನಾಗಿರ್ತದೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರ್ತದೆ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಇನ್ನೊಮ್ಮೆ ಸಿಗೋಣ. ಥ್ಯಾಂಕ್ ಯು.